ಕುಮಿತಾ ಏನ್ ಮಾಡ್ತಿದ್ದಿ? ಜೋಳದ ರೊಟ್ಟಿ ಮಾಡ್ತೀನಿ. ಬಡದ್ ಮಾಡ್ತೀನಿ, ಲಟ್ಟಿಸ್ ಮಾಡ್ತೀನಿ, ಬಡದ್ ಮಾಡ್ತೀನಿ. ಯಾಕಂದ್ರೆ ಪೂಜಾ ಪೈಲ ಬಂದಾಗೆಲ್ಲ ಬರೀ ಲಟ್ಟಿಸಿನೇ ಮಾಡ್ತಿದ್ಲ. ಅಕ್ಕಿ ಬರ್ತಿದ್ದಿಲ್ಲಲ್ಲ ಬಡ್ಲಿಕ್ಕ, ಈಗ ಕಲ್ತ. ಸೋಪ ಅದೇ ಹೆಂಗ ಲಟ್ಟಿಸಿ ಮಾಡೋದು? ಸೋಪ ಬಡದ್ ಮಾಡೋದು? ಸೋಪ ಬಡದ್ ಮಾಡೋದೇ ಸೋಪ, ಜರ ಜಿಗೆ ಹಾಕಾಕೋದು ಗೊತ್ತಾಗ್ಬೇಕು. ನಾನು ಮಾಡ್ಬೋದೇನು? ಹೇಳ್ಕೊಡ್ಬೋದು. ನೀನು ನೀನು ಮಾಡ್ಬೋದು ಎಲ್ಲ ರೆಡಿ ಆಯ್ತಂದ್ರ. ರೊಟ್ಟಿ ಮಾಡಕ್ಕಿಂತ ಮುಂಚೆ ಒಂದಿಷ್ಟು ಟಿಪ್ಸ್ಗಳು. ಕೈಯಾಗ ಕಾಚಿನ ಬಳಿ ಇದ್ರ ತೆಗೆದ್ ಬಿಡ್ಬೇಕು. ಮತ್ ಯಾಕಂದ್ರ ಒಂದ್ ಒಳಗ ರೊಟ್ಟಿ ಮಾಡಿ ಒಡಿತಾವ್ನು, ಮತ್ತ ಮುಂದ್ ಮುಂದ್ ಬರ್ತಾವ ರೊಟ್ಟಿ ಬಡ್ಲಿಕ್ ಬರಲ್ಲ. ಕಟ್ಟರ್ ನಡೀತಾವ ದಾರ ಕಟ್ತಾರಲ್ಲ ಒಬ್ಬೊಬ್ರು. ಹಿಂದಿನ ಮಂದಿ ಜರ ಗಟ್ಟಿ ಬಳಿ ಹಾಕೋತಿರು, ದಾರ ಕಟ್ತೀವಿ. ಉಂಗುರ್ನು ತೆಗಿಬೇಕು, ಯಾಕಂದ್ರ ಜೋರ್ ಜೋರ್ ರೊಟ್ಟಿ ಬಡಿತೀವಿ, ಅದ್ರಲ್ಲೇ ರೊಟ್ಟಿ ಹರಿತಾವ. ಅದಕ್ಕ ಉಂಗುರನು ತೆಗೆದು ಶಿಸ್ತಿಡೋದು. ಎಷ್ಟು ಬಟ್ಟಲ್ ಹಿಡ್ ತೊಗೊಂಡಿದೀನಿ ಈಗ? ನಾಲ್ಕ್ ಬಟ್ಟಲ್ ಹಿಡ್ ತಗೊಂಡಿನಿ. ಎರಡ್ ಬಟ್ಟಲ್ ನೀರ್ ತಗೊಂಡು ಜಿಗೆ ಹಾಕ್ತೀನಿ. ಜಿಗೆ ಅಂದ್ರೆ ಸ್ವಲ್ಪ ಬಿಸಿ ನೀರ್, ಬಿಸಿ ಮಾಡ್ಕೋದಿ ಹಾಕೋದೇ ನೀರ. ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ವಲ್ಪ ರೊಟ್ಟಿಗ. ಇದ್ರಾಗ ಎಣ್ಣೆ ಹಾಕೋದಿರಲ್ಲ? ಇದ್ರಾಗ ಎಣ್ಣೆ ಹಾಕೋದಿರ. ಈಗ ಗ್ಯಾಸ್ ಆನ್ ಮಾಡ್ತೀನಿ ನಾನು, ಜಿಗಿ ತೋತೀನಿ. ಏನ್ ಇವು ನೀರ್ ಕಳ ಕಳ ಕುದಿಬೇಕು, ಅದ್ರಾಗ ಒಂದಿಷ್ಟು ನಾ ಹಿಟ್ಟು ಹಾಕ್ತೀನಿ. ಹಿಟ್ಟ ಸ್ವಲ್ಪ, ಯಾಕಂದ್ರ ಸ್ವಲ್ಪ ಜಿಗಿ ಚಂದ ಬರ್ತಾವ. ಹಿಂಗ ಹಿಟ್ಟ ಹಿಂಗ ಒಂದ್ಜರ ಮಾಡ್ಬೇಕು. ಕುದಿಬೇಕು ಈಗ, ಕಳ 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 ಕುದಿ ಅಂದ್ರೆ ನೀರ್ ಹಾಕಲ್ಲ. ಅದು ತೋರಿಸ್ತೀನಿ. ಜ್ವಾಳ ಚಂದ ಇದ್ರ ಜಿಗಿ ಬೇಕಾಗಲ್ಲ. ಜ್ವಾಳ ಜಿಗಿ ಇದ್ದಿಲ್ಲ ಅಂದ್ರೆ ನಾವು ಜಿಗಿ ಹಾಕೇಬೇಕಾಗ್ತದೆ, ಅಂದ್ರೆ ರೊಟ್ಟಿ ಬರ್ತಾವ. ಕೆಲವೊಂದು ಕೆಲವೊಂದು ಊರಾಗ ಸಿಗಲ್ಲ ಚಂದ ಜ್ವಾಳ, ಅದಕ್ಕೆ ಜಿಗಿ ಇರಲ್ಲ. ಬಿಜಾಪುರ ಜ್ವಾಳ ಫೇಮಸ್. ಫೇಮಸ್ ನಮ್ ಸೈಡ್ ಎಲ್ಲ. ಜಿಗಿ ಹಾಕೊಳ್ಳೋದೇನು ಮಾಡ್ಬಹುದು, ಹಾಕಿನೂ ಮಾಡ್ಬಹುದು. ಜಿಗೆ ಅದ್ ಹಾಕೊಳ್ಳೋದಂದ್ರೆ ತಂಡ ನೀರ್ ಹಾಕಿ ಹಾಕಿ ನಾದ್ಬಹುದು. ಹಿಟ್ಟು ಜಿಗೆ ಇತ್ತಂದ್ರೆ ಇದ್ದಿಲ್ಲ ಅಂದ್ರೆ ನಾವು ಜಿಗೆ ಹಾಕ್ಬೇಕು. ಈಗ ನೀರ್ ಕುದ್ಲಿಕ್ಕತ್ತು, ಈಗ ಹಾಕದ್ ಜಿಗಿ. ಈಗ ಏನ್ ಮಾಡೋದು? ಇದು ತವಿ ಇಟ್ಟು ಬಿಡೋದು ಇದ್ರ ಮ್ಯಾಗ. ಹಿಂಗ ತಿರುಗೋ ಶುಗೋತ ಜಿಗೆ ಹಾಕದ್. ನೀರ್ ಸುಡ್ತಾವ ಕೈ ಹಾಕ್ಬಾರ್ದು, ಕೈ ಹಾಕ್ಬಾರ್ದು. ಹಿಂಗ ಹಿಂಗೆಲ್ಲ ಕಲಿಸುಗೋತ ಜಿಗೆ ಹಾಕದ್. ಇನ್ನೋ ಸ್ಪೂನ್ ತಗೊಳ್ಳೋದು, ಚಮಚ ತಗೊಳ್ಳೋದು, ಹಿಂಗ ಹಾಕೋದು. ಹಿಂಗ ಹಿಟ್ಟೆಲ್ಲ ಒಳಗ್ ತಗೋ ತಗೋ ತಗೋತ ಹಿಂಗ್ ಜಿಗೆ ಹಾಕೋ ಅಂದ್ರ ರೊಟ್ಟಿ ಚಂದ ಆಗ್ತಾವ, ಮೆತ್ತಗಾಗ್ತಾವ. ಈಗ ತವಿ ಕಾಯತನ ನಾವು ಹಿಟ್ಟು ನಾದ್ಕೊಳ್ಳೋದು. ನಾದದು ಹಿಟ್ಟು ನಾದದು ಒಂದು ಕಲೆನೆ ಕಲೆನೆ. ಈಗ ನೀರ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ರೊಟ್ಟಿ ಮಾಡೋದು ಒಂದು ಕಲೆ, ಚಪಾತಿ ಮಾಡೋದು ಒಂದ್ ಕಲೆ. ಕಲೆ ತೊಡೆ ತೊಡೆ ನೀರ್ ಹಾಕಿ ನಾದದ್ ಇದು. ತೊಡೆ ನೀರ್ ಹಾಕೋದೇನಾ? ತೊಡೆ ತೊಡೆ ನೀರ್ ಹಾಕೋದು, ಬಹಳ ಒಮ್ಮೆ ಹಾಕೋದಿಲ್ಲ. ತೊಡೆ 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 ಹಾಕೋದಿಲ್ಲ, ಗಟ್ಟಿ ನಾದಿಡೋದು. ರೊಟ್ಟಿ ಹಂಗ ಮಾಡ್ತೀವಿ, ಹಂಗ ಒಂದೊಂದು ಉಳಿ ತಗೊಂಡು ನಾದಿ ನಾದಿ ರೊಟ್ಟಿ ನಾಡು. ಮತ್ತೆ ಉಪ್ಪು ಬಹಳ ಹಾಕೋದೇನ್ ಬೇಕಾಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಸುಮ್ ಒಂದ್ ಅರ್ಧ ಸ್ಪೂನ್ ಬಹಳ ಅಂದ್ರ ಉಪ್ಪು ಹಾಕಿದ್ರ ರೊಟ್ಟಿ ಸ್ವಲ್ಪ ಟೇಸ್ಟಿ ಹತ್ತಾವ. ಅದ್ರ ಸಲಹೆ ಹಿಂಗ ಗಟ್ಟಿ ಗಟ್ಟಿ ತೊಳೋದು, ಗಟ್ಟಿ ನಾದ್ ಬಿಡೋದು. ಇದಕ್ಕ ನಾದಾದೇ ಮೇನ್ ಅದು, ರೊಟ್ಟಿಗೆ ಹಿಟ್ಟ ನಾದದ್ ಬಹಳ ಮಹತ್ವ. ಏನ್ ಹಿಂಗ್ ಕೈ ಹಚ್ಚಿ ಹಚ್ಚಿ ತಗೊಳ್ಬೇಕು. ಏನದು ಎರಡು ಜಿಗಿ ಚಂದ ಬರ್ತಿಲ್ಲ ಹಿಂಗ್ ಇದ್ ನಾದ್ಬೇಕು. ಹಂಗೆ ನಾದ್ಕೋತ್ ನಾದ್ಕೋತ ಸುತ್ತಮುತ್ತ ಎಲ್ಲ ಹಿಟ್ಟು ಬಿದ್ದಿರ್ತಾವಲ್ಲ ಅದೆಲ್ಲ ತಗೋಬೇಕು. ಹಿಂಗೆಲ್ಲ ತಗೋಬೇಕು. ಏನದು ಈಗ ಇದು ನಾದಿವು, ಈಗ ಇದ್ರಂದೊಂದ್ ಸ್ವಲ್ಪ ತೋತೀವಿ ಈಗ ಸಾಕು. ಈಗ ಇದ್ರಂದೊಂದ್ ಸ್ವಲ್ಪ ತಗೊಳ್ಳೋದು ಈಗ ರೊಟ್ಟಿ ಮಾಡೋದು. ಉಳ್ಳಿ ಅಲ್ಲ ಇದು, ಇನ್ನೊಂದ್ ಜರ ಹಿಂಗ್ ನಾದದು ಇದಕ್ಕ. ಇನ್ನೊಂದ್ ಜರ ಹಿಟ್ಟು ನಾದ್ಮೇಲೆ ಮತ್ತದೇನು ಸ್ವಲ್ಪ ಬಿಡೋದಿರ್ತದ ಏನು ಲಗೆ ಮಾಡೋದಿರ್ತದೆ? ಇಲ್ಲ ಇಲ್ಲ ಲಗ್ಗೇಜ್ ಮಾಡೋದು, ಯಾಕಂದ್ರೆ ಚಪಾತಿ ಒಬ್ಬರು ಇಟ್ಟು ಬಿಡ್ತಾರೆ ನೋಡಿ. ಹೇಳಿ. ಹೌದು, ಚಪಾತಿ ಯಾರು ನಾದಿ ಹಂಗೆ ಇಟ್ಟು ಬಿಡ್ತಾರ. ಚಪಾತಿ ಸುದ್ದ ನಾ ಹಂಗೆ ನಾದ ತಕ್ಷಣ ಮಾಡ್ತೀನಿ, ಆದ್ರೂ ನಾನು ಚಪಾತಿ ಮೆತ್ತಗ.
ಒಂದ್ ಜೀವ ಆಯ್ತು ನೋಡ್ ಚಂದ ಐತಿಲ್ಲ. ಈಗ ಇದ್ರಾಗ ನಮಗೆ ಎಷ್ಟು ಬೇಕು ಕಟ್ಟುವಳಿ ತಗೊಳ್ಳೋದು ಹಿಂಗೆಲ್ಲ ಕಡೆ ತಗೊಂಡ್ ತಗೊಂಡ್ ತಗೊಂಡು ನಾದದು ಮೆತ್ತಗಾಗ್ತದ. ಹಿಂಗ್ ಮಾಡಿ ಹಿಂಗ ಎರಡು ಭಾಗ ಮಾಡಿ ಉಳ್ಳಿ ತಗೊಳ್ಳೋದು. ಇದಕ್ಕೇನ್ ಮಾಡೋದು ಹಿಂಗ 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 ಮಾಡೋದು ಸ್ವಲ್ಪ ಮೊದ್ಲು ಸಣ್ಣ ಮಾಡಿದ್ರು ನಡೀತದ. ನೀವು ಕಲೆ ಸಲುವಾಗಿ ಜರ ಸಣ್ಣ ಮಾಡಿದ್ರು ನಡೀತದ, ಆದ್ರೆ ಮೇನ್ ರೊಟ್ಟಿ ಬಡಿಯೋದ್ರಾಗ ಅದು ಹೇಳ. ಈಗ ನೋಡು ಈಗ ಹಿಟ್ಟು ಹಾಕಿನಿ ಇದ್ರ ಮ್ಯಾಗ, ಈಗ ಇದ್ರ ಮ್ಯಾಗ ರೊಟ್ಟಿ ಇಡೋದು. ಇನ್ನೊಂದು ಒಂದ್ ಸ್ವಲ್ಪ ಕೈ ಹಿಟ್ಟು ಹತ್ಕೊಳ್ಳ ಮೊದಲು ಹಳು ಸಾವ್ಕಾ ಸಾವ್ಕಾಶ ಹಿಂಗ ಇದಕ್ಕ ದೊಡ್ಡದು ಮಾಡೋದು. ಇನ್ನು ಸಾವ್ಕಾ ಸಾವ್ಕಾ ಸಾವ್ಕಾಶ ಹಿಂಗ ಹಿಂಗ್ ಮಾಡ್ ಮಾಡ್ತೇವೆ. ಸೈಡಿಂದ ಎಲ್ಲ ಹಿಡ್ ತಗೊಳದು ಇದ್ರ ಅಂದ್ರೆ ಮೆತ್ಕೊಳಲ್ಲ. ಮತ್ತ ಯಾರು ಹಿಂಗ್ ಜೋರ್ ಮಾಡಿ ಹಿಂಗ್ ಓತತ್ತಾರಲ್ಲ ಅವಾಗ ಏನಾಗ್ತದ ಇದು ತೆಳಗ ಚಿಟ್ಕಾಸ್ತದ. ಅದೇನಂತದ ಸರಿಯಲ್ಲ, ಅದಕ್ ಬಡಿಯೋದು ಹಿಂಗ್ ನೋಡಿ ಜೋರೇ ಅನ್ಸಲ್ಲ ಅವ್ರಿಗ ಬಡ್ಕೋತೆ. ಇದೇನದಲ್ಲ ಇದ್ರಲ್ಲೇ ಇದು ದೊಡ್ಡ ಮಾಡ್ಕೊತ ಹೋಗ ಹಿಂಗ ಇದ್ರಲ್ಲಿ ಹಿಂಗ್ ದೊಡ್ಡ ಮಾಡ್ಕೊತ ಹೋಗೋದು. ಮತ್ ಇದ್ ಕೈ ಹಿಂಗ ಹಿಂಗ ಇಡಾದಿ ಒಂದ್ ಸ್ವಲ್ಪ ದೊಡ್ಡದಾಗ್ಬೇಕು ಹಿಂಗೆಲ್ಲ ಮಾಡೋದು. ಆಮೇಲೆ ಈಗೇನ್ ಮಾಡೋದು ಹಿಂಗ್ ಕೈ ಅಡ್ಡು ಕೈ ಹಚ್ಕೊಂಡು ಹಿಂಗ್ 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 ಸಾವ್ಕಾಶ ಏನ್ ಇದು ಎಡ್ಡು ಕೈ ಬಡದಾಗ ಸುದ್ದ ರೊಟ್ಟಿ ಬಹಳ ಜೋರ್ ಹಾಕೋದಿಲ್ಲ. ಮತ್ತೊಂದ್ ಸ್ವಲ್ಪ ಈ ನಿಮ್ದು ಸರಿಯಲ್ಲ ಅಂತ ಅನಿಸ್ತತ್ತಿ. ಒಂದ್ ಹನಿ ಕೈಗೆ ನೀರ್ ಹಚ್ಕೊಳ್ಳಿ, ಒಂದ್ ಹನಿ ಕೈಗೆ ನೀರ್ ಹಚ್ಕೊಂಡ್ ಸರಿತ. ಏನ ಈಗ ನಿಮಗ್ ಬರ್ಲಿಲ್ಲ ಇಷ್ಟ ದೊಡ್ಡ ಮಾಡ್ಲಿ ಬರ್ಲಿಲ್ಲ ಅಂದ್ರೆ ನೀವು ಇಷ್ಟೇ ಹಾಕ್ಬಹುದು. ಒಂದ್ ಥೋಡೆ ಉಳ್ಳಿ ಸಣ್ಣ ತೊಳೋದು, ಇಷ್ಟೇ ಸಣ್ಣ ಮಾಡೋದು. ಹಂಗೆ ಕಲ್ಕೋತ್ 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 ದೊಡ್ಡದಾಗ್ತದ. ಬೇಗ ಬೇಗ ತೆಳಗ್ ಹಿಟ್ ಹಾಕೋದು ಅವಶ್ಯಕತೆ ಇಲ್ಲ. ಒಂದ್ ಹಂಗ್ ತಿರುಗ್ಲಿಲ್ಲ ಅಂದ್ರೆ ಒಂದೇ ಬಟ್ ನೀರ್ ಹತ್ಕೊಳ್ಳೋದು. ಏನ ಈಗ ನಾವ್ ಏನ್ ಮಾಡ್ತೀವಿ, ಈಗ ದಂಡಿಗ್ ಬಡಿತೀವಿ ನೋಡ್. ಈಗ ಹಿಂಗ್ ದಂಡಿಗ್ ಬಡಿತೀವಿ ಹೌದಿಲ್ಲ. ಮತ್ತ ಆಮೇಲೆ ಮತ್ ಹಿಂಗ್ ನಡು ನಡು ಹಿಂಗ್ ಮಾಡೋದು. ಈಗ ನಡು ದಪ್ಪ ಇರ್ತದ್ಲ ಅದಕ್ಕೆ ಹಿಂಗ 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 ಮಾಡೋದು. ಹಿಂಗ ಹಿಂಗ ಮಾಡಾನ ಅದೇನಂತದ ಈ ಕಡೆ ಕಡೆ ಬರ್ತದ. ಮತ್ ಹಿಂಗ್ 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 ಹಿಂಗ ಇಲ್ಲಿ ಎಲ್ಲಾರು ಸಿಗುತ್ತಪ್ಪ ಅಂದ್ರೆ ಹಿಂಗ ಹಿಂಗ ಸಾವಕಾಶ ಒತ್ತಾದ ಮುಚ್ಕೊಳ್ಳೋದು ಅದಕ್ಕ. ಏನ ಐತಿಲ್ಲ ಗಟ್ಟಿ ಈಗ ಹಂಚ ಕಾದಲ್ಲ. ಈಗ ನಾವ್ ಏನ್ ಮಾಡ್ತೀವಿ, ಒಂದ್ ಹನಿನೇ ಎಣ್ಣೆ ಹಾಕ್ತೀರಿ ಹಂಚಿನ ಸ್ವಲ್ಪ. ಇದೆಲ್ಲ ಎಣ್ಣೆ ಹಚ್ಕೊಂಡ್ ಹಿಂಗ ಒಂದ್ ಬಟ್ಟಿ ಇರ್ಬೇಕು, ಒಂದ್ ಬಟ್ಟಿ ಬೇಕೇ ಕಾಟನ್ ಬಟ್ಟಿ. ಕಾಟನ್ ಬಟ್ಟಿಯ ಹಿಂಗ ಹಾಕ. ಈಗ ನೀರ್ ಹಚ್ಚೋದು ಹತ್ತದಿಲ್ಲ, ಒಂದ್ ಒಂದ್ ನಿಮಿಷ ಬಿಡೋದು. ಒಂದ್ ನಿಮಿಷ ಜೋರ್ ಮಾಡೋದು ಸ್ವಲ್ಪ ಜೋರ್ ಮಾಡೋದು. ಈಗ ನೋಡ್ರಿ ಹೊಗೆ ಹೊಗೆ ಬರ್ಲಾಗ ನೀರ್ ಹಚ್ಚೋದು. ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಯೂಸ್ ಮಾಡೋದು ಪೂರ್ತಿ ನೀರ್ ಹಚ್ಚೋದು. ಏನು ಈಗ ನೀರೆಲ್ಲ ಹಚ್ಚದ. ಈಗ ಯಾವಾಗ ತಿರುಗಿಸದ ನಾನು ಇದು ಕೈಗೆ ಹತ್ಲಿಲ್ಲ ಹತ್ಲ ಹತ್ಬಾರ್ದು ಹಸಿ ಹಸಿ. ಅವಾಗ ಈಗೇನ್ ಮಾಡೋದು, ಈಗ ತಿರುಗಿಸೋದು. ಏನು ಈಗೆಲ್ಲ ಒಣಗ ಈಗ ಒಣಗ ಈಗ ಹತ್ತದ. ಈಗೇನ್ ಮಾಡೋದು ರೊಟ್ಟಿ ತಿರುಗಿಸೋದು. ಈಗ ಇದು ಬೈದದ ತೆಳಗಿನ ಹೆಂಗ್ ತಿಳ್ಕೊಳ್ಳೋದಂದ್ರ ಈಗ ತಿರುಗಿಸಿದ್ರಿ ಹಿಂಗ ಮಾಡಿದ್ರ ಸರಿಯಲ್ಲ ಸರಿಯಂಗಿಲ್ಲ ಹರಿತಾವ. ಸರಿಯಂಗಿಲ್ಲ ಹರಿತಾವ ಮತ್ತ ತೆಳಗ ಚಿಟ್ಕಾಸ್ತಾವ ಮೆತ್ಕೋತದ. ಅದಕ್ಕೆ ಇದೇನ್ ಮಾಡೋದು, ಹಿಂಗ್ ಮಾಡೋದಕ್ಕೆ ಸರಿ ಬೇಕ ರೊಟ್ಟಿ ಅವಾಗ ತಿಳ್ಕೊಳ್ಳೋದಕ್ಕೆ ಇದು ಗೋಲ್ ತಿರುಗಿಸೋ. ಹಿಂಗ ತಿರುಗಿಸ್ ನೋಡು ಒಂದ್ಸಲ. ಏನೋ ಈಗ ತಿರುಗಲ್ಲ, ಈಗ ಇದು ಬಯ್ಯನ ತಾನೇ ಗೊತ್ತಾಗ್ತದೆ ತಾನೇ ತಿರುಗ್ತ. ನೋಡು ಇಲ್ಲ ಇನ್ನೊಬ್ಬ ತಿರುಗಲ್ಲ ರೊಟ್ಟಿಗ. ಕಾಟನ್ ಬಟ್ಟಿನೇ ಯಾಕೆ ಯೂಸ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಬಿಸಿದಿರ್ತದಲ್ಲ ಪಾಲಿಸ್ಟರ್ ಇತ್ತಂದ್ರ ಹಿಡ್ಕೋತದ. ಹಿಂಗ ನೋಡ್ತೀವಿ ಈಗ ನೋಡ್ರಿ ಸರ್ಲಿಕತ್ತಲ್ಲ. ಅವಾಗ ಏನ್ ಮಾಡೋದು, ನಾವು
ಸ್ವಲ್ಪ ಹಿಂಗ ಬಟ್ಟಿ ತಗೊಂಡು ಸ್ವಲ್ಪ ಎಲ್ಲಾ ಸ್ವಲ್ಪ ಸ್ವಲ್ಪ ಹಿಂಗ ದಂಡಿ ಎಲ್ಲ ಹಿಂಗ ಬಯಸ್ಕೊಳ್ಳ ದಂಡಿ ಬಯಸ್ಕೊಳ್ಳ ಹಿಂಗ ತಿರುಗಿಸ್ಕೋತ ಹಿಂಗ ತಿರುಗಿಸ್ಕೋತ ಹಿಂಗ ರೊಟ್ಟಿ ಹಿಂಗ ಮತ್ತ ಬಾಳೆಹಣ್ಣು ಬಿಡೋದಿಲ್ಲ ನೀರ್ ಹಚ್ಚಕ ಲಗೇಜ್ ಹತ್ಬೇಕು ಒಂದ್ ಸ್ವಲ್ಪ ಬಿಟ್ಟು ಈಗ ನೋಡ್ರಿ ಈಗ ತಿರುವ ಈಗ ಆಯ್ತು ನೋಡ್ರಿ ಈಗ ಏನ್ ಮಾಡೋದು ನಾವ್ ಹಿಂಗ ಒತ್ತಿ ಒತ್ತಿ ಈಗ ರೊಟ್ಟಿ ತೆಗ್ದು ಬಿಡ ತೆಗ್ದು ಬಿಡ ನೋಡ್ರಿ ಇದ್ ರೊಟ್ಟಿ ನೋಡ್ರಿ ಎಷ್ಟು ಮೆತ್ತಗಾಯ್ತು ಅಪ್ಪಿ ರೊಟ್ಟಿ ತಿರುಗಿ ಮಿರುಗಿ ಬಯಸೋದಿಲ್ಲ ಎರಡೇ ಸಲ ಬಯಸೋದು ಒಂದ್ಸಲ ನೀರ್ ಹಚ್ಚಿ ನಾವು ತಿರುಗಿಸ್ತೀವಿ ಆಮೇಲೆ ನೀರ್ ಹಚ್ಚಿದ ಭಾಗ ಎಲ್ಲ ಡ್ರೈ ಆಗನ ತಾನಾಗಿನ ರೊಟ್ಟಿ ತವೆಂದ ಎಡ್ಲಕ್ ಸ್ಟಾರ್ಟ್ ಆಗ್ತದ ಆಮೇಗ ಏನ್ ಮಾಡೋದು ನೀರಿನ ಭಾಗ ಮೇಲ್ ಮಾಡೋದು ಮೇಲ್ ಮಾಡಿ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡೋದು ಆಮೇಲೆ ಹಿಂಗ್ ರೊಟ್ಟಿ ಒತ್ತದು ಪೂರ್ತಿ ರೊಟ್ಟಿ ಉಬ್ಬತ್ತದ ಮತ್ತೆ ನೀವು ಇದಕ್ಕ ತಳ್ಳು ರೊಟ್ಟಿ ಮಾಡಿದ್ರೆ ಅಂದ್ರೆ ಉಬ್ಬಲ್ಲ ಆದ್ರೆ ಅದನ್ನು ಹಿಂಗೆ ಬಯಸೋದು ಸೈಡ್ ಸೈಡ್ ಎಲ್ಲ ಉಬ್ಬತ್ತದ ಪಟ್ಟತ್ತ ತೆಗೆದು ಮೆತ್ತ ಉಳಿತಾವ ಹಾ ಚಪಾತಿಗೂ ಹಂಗೆ ಮಾಡೋದು ಎರಡೇ ಸಲ ಬಯಸ್ತಾರ ಸರಿ ಈಗ ನೀವು ಉಳ್ಳಿ ಮಾಡು ನಾ ಬಡಿತೇನೆ ಇದು ಯಾಕೆ ಹಿಂಗ ಇದು ಕೆದರ್ದ ಅಂದ್ರ ರೊಟ್ಟಿ ತಿರುಗ್ತಾವ ಕೊಳಪಟ್ಟ ಮ್ಯಾಗನು ಮಾಡಿ ಹಿಂಗೆ ಮಾಡ್ಬೇಕು ಮತ್ತ ಇದಕ್ಕ ನೋಡಿದೆ ನಮ್ಮ ಆಯ್ ಅದೇನು ದೊಡ್ಡ ಕೊಳಪಟ್ಟ ಇರ್ತೈತಿ ಹಿಂಗ ಅದಕ್ಕ ಕೊಳಪಟ್ಟ ಅನ್ನಲ್ಲ ಕೊನಂಗಿ ಅಂತಾರ ಕೊನಂಗಿ ಕೊನಂಗಿ ಅದು ಈ ಕಡೆ ಈ ಕಡೆ ಹಿಂಗ್ ಕಾಲಿಟ್ಟು ಕೆಳಗ್ ಕೂತು ಬಡಿತಾರ ಅದು ಈಗ ಕಟ್ಟಿ ಮೇಗ ಇಟ್ಟು ಅದು ಬಡ್ಲಿಕ್ ಬರಲ್ಲ ಅದಕ್ಕೆ ಇಡ್ಲಿಕ್ ಬೇಕಲ್ಲ ಬ್ಯಾಲೆನ್ಸ್ ಈಗ ಉಳಿ ಮಾಡಿನಿ ನಿಮ್ಗೆ ಇಲ್ಲಿ ಇದು ಹಚ್ಕೊ ಇದು ನೀ ಇದು ಹಾಕಿ ಹಾಕಿ ಕೊಡ್ತಾರ ನೀ ಟ್ರೈ ಮಾಡಿ ಆಯ್ತು ಮಮ್ಮಿ ನೀ ಹೇಳ್ಕೊ ತಗೋ ನಾ ರೊಟ್ಟಿ ಮಾಡ್ತೀನಿ ನನ್ ಕೈ ಉಗ್ರಲ್ಲ ಹೆಂಡತಿ ಹಾಕಿ ಉಗ್ರೇ ಅಷ್ಟು ಈಸಿಯಾಗಿ ಬರಂಗಿಲ್ಲ ಹೆಂಡತಿ ಹಾಕಿ ಇದು ನೋಡ್ ಬಾಳ ಟೈಟ್ ಅದು ನಾ ಹಂಗೆ ಟ್ರೈ ಮಾಡ್ತೀನ ನೋಡ ಸ್ವಲ್ಪ ಕೈ ಹಿಟ್ಟು ಹಚ್ಕೋತೀನಿ ಬರ್ಬೋದ ನಾ ಎರಡು ಕೈ ನಂಗೆ ಧಮಸಂಗಿಲ್ಲ ಅನ್ಕೋತೀನಿ ನಾ ಒಂದೇ ಕೈಲಿ ಟ್ರೈ ಮಾಡ್ತೀನಿ ತಪ್ಪು ನಂದು ಕೈಲಿನೇ ಮಾಡ್ಬೇಕಿದ್ದೆ ಕೈಲಿನೇ ಮಾಡ್ಬೇಕು ಇದೇನು ಚಪಾತಿ ಅದ ಚಪಾತಿ ಜಿಗಟ್ ಇರ್ತದ ಪಡ್ದಿದ ಕಷ್ಟ ಅದ ನಮ್ಗೆ ಮಾಡೋದು ಈಗ ಅದು ಬೇಡ ಮತ್ತೊಂದು ಇದು ತಗೋಬೇಕು ಆಯ್ತು 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 ಇದ್ರಾಗಿತ್ತಿದು ಆಯ್ತು ಬಿಡು ನಾ ಮತ್ತೊಂದು ಮಾಡ್ಕೊಡ್ತೀನಿ ಅಟ್ಟೆ ಫಸ್ಟ್ ಟೈಮ್ ಅಲ್ಲ ಅಷ್ಟು ಈಸಿಯಾಗಿ ಬರಂಗಿಲ್ಲ ಆದ್ರೆ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಮಾಡು ಅಟ್ಟೆ ಹೆಂತಿಗ ಹೆಲ್ಪ್ ಆಗ್ತದ ಹೌದೌದು ಊರ ಕೆರಿ ಊರ ಕೆರಿ ಹೋದಾಗ ಹೆಂತಿಗ ಹೆಲ್ಪ್ ಮಾಡ್ಲಿಕ್ ಸಿಗ್ತದ ಕಲೆ ಅದು ಈಗ ಉಳಿ ಆಯ್ತು ಈಗ ನಾ ಹಿಟ್ ಹಾಕ್ತೀನಿ ಕೈಗ್ ಹಚ್ಕೊಂಡು ಹೆಂಗ್ ಮಾಡೋದು ಹಿಂಗ್ ಸಾವಕಾಶ ಪಡೆಯೋದು ಮೊದಲು ಇವ್ ನಾಲ್ಕು ಬಟ್ಟಿಲೆ ದೊಡ್ಡದು ಮಾಡೋದು ಹಂಗ ಹಚ್ಚೋದು ಕೈ ಹಿಟ್ಟ ಹಚ್ಚಿ ಥೋಡಿ ಹಿಟ್ಟು ಹಚ್ಚೋತೀನಿ ಕೈ ನಂದಿದ್ವು ಅಲ್ಲ ರೊಟ್ಟಿ ಮೇಲೆ ಅದ್ರ ಮೇಲೆ ಹಿಟ್ಟು ಹಾಕ್ಬಾರ್ದ ಅದು ರೊಟ್ಟಿ ಮೇಲೆ ಹಾಕ್ಬಾರ್ದೇನು ಈ ಸಲ ನೀರೇ ಎತ್ತ ಹಾಕುವ ನಿಂಗ್ ಕಲಿಸ್ತೀನಿ ಹಂಗೆ ಆಯ್ತಾಯ್ತು ಇದು ನಿನಗೆ ಹಿಂಗ್ ಬರ್ಲಿಲ್ಲಲ್ಲ ಇದು ಹಿಂಗ್ ಮಾಡೋದು ಹಿಂಗ್ ಮಾಡಿ ಹಿಂಗ್ ತೊಗೊಂಡು ಹಿಂಗ್ ಸಾವಕಾಶ ಹಿಂಗ್ ಹಾಕ ಇಲ್ಲ ನಡ್ಗಿಂದ ಹೊತ್ತದ ಬಿಡು ತೆಗಿತ ಅಂತ ಇದ್ದು ರೊಟ್ಟಿ ಬೇಡಿ ಅಂತೂ ಇತ್ತು ರೊಟ್ಟಿ ಮಾಡ್ದ ಆದ್ರ ಸ್ವಲ್ಪ ಹೊತ್ತೀನಿ ಮುಂದಿನ ಸಲ ನಾ ಅಂತೀನಿ ಇದಕ್ಕಿಂತ ಚಲೋ ಮಾಡಿ ಕೊಡಿಸ್ತೀನಿ ಏನೋ ನಾವು ಮಾಡಿದ ಖುಷಿನೇ ಬೇರೆ ನೋಡಪ್ಪಿ ರೊಟ್ಟಿ ಆಯ್ತು ಎರಡ್ ಸಾಫ್ಟ್ ನೋಡಿ ಇದು ನೀ ಮಾಡಿದ ರೊಟ್ಟಿ ಅದ್ ನಾ ಮಾಡಿದ ರೊಟ್ಟಿ
ಎರಡರ ಎಟ್ಟು ವ್ಯತ್ಯಾಸ ಕರಿಬೇವು ಎಟ್ಟು ಸಾಫ್ಟ್ ಆಗಿ ನೋಡ ರೊಟ್ಟಿ ಮಸ್ತ್ ಆಗಿ ನೋಡು ಮಮ್ಮಿ ಮಮ್ಮಿ. ಅಂದ್ರೆ ನಾವು ಈ ಕಡೆ ಕಲಬುರ್ಗಿ, ಯಾದಗಿರಿ, ಸುರ್ಪುರು ಈ ಕಡೆ ಎಲ್ಲ ಹೋದಾಗೆಲ್ಲ ಮುಂಜಾನೆ ನಸ್ಕಿನಾಗೆ ರೊಟ್ಟಿ ಬಳೆ ಸಪ್ಲ ಕೇಳಿಸೋದು. ಆ ರೊಟ್ಟಿ ಬಳೆ ಸಪ್ಲ ಇಂದಾನೆ ಬಾಯಿ ನೀರ್ ಬರ್ತದ. ಅವರು ಮುಂಜಾನೆ ಮುಂಜಾನೆ ಮನೆಯಾದ ಹೊರಗೆ ಬೆಳಗ್ಗೆ ರೊಟ್ಟಿ ಊಟ ಮಾಡ್ಕೊಂಡು ಒಲಿ ಮೇಲ್ ಬಿ ಮಾಡ್ತಾರ. ನಾವು ಸಣ್ಣವರಿಂದ ಒಲಿ ಮೇಲೆ ಊಟ ಮಾಡ್ತೀವಿ. ಈಗ ನನಗೂ ಬಾಯಿ ನೀರ್ ಬಿಡ್ಬೇಕು. ಒಂದ್ ಕೆಲಸ ಮಾಡು, ಎಣ್ಗೆ ಬದ್ನಿಕಾಯಿ ಪಲ್ಯ ಮಾಡು, ರೊಟ್ಟಿ ಎಣ್ಗೆ ಬದ್ನಿಕಾಯಿ ಪಲ್ಯ ಊಟ ಮಾಡಿ ಬಿಡಪ್ಪ.